ಜೆಡಿಎಸ್ ನ ಭದ್ರಕೋಟೆ ಮಂಡ್ಯದಲ್ಲಿ ಟಿಕೆಟ್ ವಿಚಾರಕ್ಕೆ ಪಕ್ಷದಲ್ಲಿ ಬಿರುಕು ಮೂಡಿದೆ. ಹಾಲಿ ಶಾಸಕ ಎಂ ಶ್ರೀನಿವಾಸ್ ಜೆಡಿಎಸ್ ವರಿಷ್ಠರ ವಿರುದ್ಧವೇ ತಿರುಗಿ ಬಿದ್ದಿದ್ದಾರೆ. ಮೂವರು ಟಿಕೆಟ್ ಆಕಾಂಕ್ಷಿಗಳು ಬಂಡಾಯ ಎದ್ದಿದ್ದು ಜೆಡಿಎಸ್ ಅನ್ನ ಸೋಲಿಸಲೇಬೇಕು ಅಂತ ತೊಡೆ ತಟ್ಟಿದ್ದಾರೆ. ಮರ್ಯಾದೆ ಹೋದ್ಮೇಲೆ ಇನ್ಯಾಕೆ ಸಂಧಾನ? ಸೋತ ಖಚಿತ, ಮೂರ್ತನ ವರ್ಷ ಖಚಿತ, ಗೆಲುವು ಖಚಿತ. ಇಲ್ಲಿ ಯಾರು ಗಂಡಸಿಲ್ಲ ಮಂಡ್ಯ ಕ್ಷೇತ್ರದಲ್ಲಿ ಅಂತೇಳಿ ಬೇರೆ ಕ್ಷೇತ್ರದಲ್ಲಿ ಕರ್ಕೊಂಡು ಹಾಕಿರುವಾಗ ಸತಿ ಏನು ತೋರಿಸಲಿಲ್ಲ. ಮಂಡ್ಯದ ತೆನೆ ಮನೆಯಲ್ಲಿ ಭುಗಲೆದ್ದ ಬಂಡಾಯ, ಜೆಡಿಎಸ್ ಸೋಲಿಗೆ ಪಣತೊಟ್ಟ ಭಿನ್ನ ನಾಯಕರು. ಮಂಡ್ಯ ನಗರ ಕ್ಷೇತ್ರದಲ್ಲಿ ಜೆಡಿಎಸ್ ಒಡೆದ ಮನೆಯಂತಾಗಿದೆ. ಮಂಡ್ಯ ಜೆಡಿಎಸ್ ಟಿಕೆಟ್ ಮನ್ಮೂಲ್ ಅಧ್ಯಕ್ಷ ಮೇಲುಕೋಟೆ ಮೂಲದ ರಾಮಚಂದ್ರಗೆ ಘೋಷಣೆಯಾಗಿದ್ದು ಬಿ ಫಾರಂ ಕೂಡ ಸಿಕ್ಕಿದೆ. ಈ ಬೆನ್ನಲ್ಲಿ ಹಾಲಿ ಶಾಸಕ ಎಂ ಶ್ರೀನಿವಾಸ್, ಎಚ್ ಎನ್ ಯೋಗೇಶ್, ಮಹಾಲಿಂಗೇಗೌಡ, ವಿಜಯಾನಂದ ಹಾಗೂ ಮಂಡ್ಯ ನಗರಸಭೆ ಅಧ್ಯಕ್ಷ ಎಚ್ ಎಸ್ ಮಧು ಬಂಡಾಯದ ಕಹಳಿಯನ್ನ ಮೊಳಗಿಸಿದ್ದಾರೆ. ಜೆಡಿಎಸ್ ಸೋಲಿಸೋಕೆ ಒಗ್ಗಟ್ಟು ಪ್ರದರ್ಶಿಸಿದ್ದಾರೆ. ನಮ್ಮ ಮಂಡ್ಯಕ್ಕೆ ನಮ್ಮ ಶಾಸಕರು ಸವಾಲ್, ಸ್ವಾಭಿಮಾನದ ಸಮರ ಸಾರಿದ ಶಾಸಕ ಶ್ರೀನಿವಾಸ್. ತೀವ್ರ ಕುತೂಹಲವನ್ನ ಮೂಡಿಸಿದ್ದ ಮಂಡ್ಯ ಕ್ಷೇತ್ರದ ಜೆಡಿಎಸ್ ಅಭ್ಯರ್ಥಿಯಾಗಿ ಬಿಆರ್ ರಾಮಚಂದ್ರ ಕಣಕ್ಕಿಳಿದಿದ್ದಾರೆ. ಜೆಡಿಎಸ್ ಮೊದಲ ಪಟ್ಟಿಯಲ್ಲಿ ಹಾಲಿ ಶಾಸಕ ಎಂ ಶ್ರೀನಿವಾಸ್ ರನ್ನ ಅಭ್ಯರ್ಥಿಯನ್ನಾಗಿ ಘೋಷಿಸಲಾಗಿತ್ತು. ಕೈಗೆ ಬಂದ ತುತ್ತು ಬಾಯಿಗೆ ಬಾರದೆ ಎಂ ಶ್ರೀನಿವಾಸ್ ಅಸಮಾಧಾನಗೊಂಡಿದ್ದಾರೆ. ಮಂಡ್ಯ ಬಿಟ್ಟು ಬೇರೆ ಕ್ಷೇತ್ರದವರಿಗೆ ಟಿಕೆಟ್ ಘೋಷಣೆ ಮಾಡಿದ್ದಾರೆ. ಜೆಡಿಎಸ್ ಸೋಲ್ಸೋದೇ ನನ್ನ ಗುರಿ, ಹಣ ಆಮಿಷಕ್ಕೆ ಬಲಿಯಾಗಿ ನನಗೆ ಟಿಕೆಟ್ ತಪ್ಪಿಸಿದ್ದಾರೆ, ಅದಕ್ಕೆ ತಕ್ಕ ಪಾಠವನ್ನ ಕಲಿಸ್ತೀನಿ ಅಂತ ಗುಡುಗಿದ್ದಾರೆ. ಹಣಬಲವೋ ಜನಬಲವೋ ಅಂತೇಳಿ ನಮ್ಮ ಕ್ಷೇತ್ರದವರೇ ಅಲ್ಲದವ್ರಿಗೆ ಬೇರೆ ಕ್ಷೇತ್ರದವ್ರಿಗೆ ಮೇಲ್ಕೋಟೆ ಕ್ಷೇತ್ರದವ್ರು ಕರೆದುಕೊಂಡು ಕೊಡುವಂತ ಸಿಟಿ ಏನಿತ್ತು ಅನ್ನೋದಂಗೆ ಅರ್ಥ ಆಗ್ತಾ ಇಲ್ಲ. ಮೂರು ಸಾರಿ ಗೆದ್ದು ನಿಷ್ಠೆಯಿಂದ ಅವರ ಬೆಂಬಲಿಸಿ ಯಾವುದೇ ಆಸೆಮಿಸ್ಗಳಿಗೆ ಬಲ್ಲದಾಗಿದೆ ನಂಬಿಸಿದ್ರೆ ಅದರ ಪ್ರತಿಫಲ ಇದು. ಇವತ್ತು ನನಗೆ ಟಿಕೆಟ್ ತಪ್ಪಿರೋದು ಸಂಧಾನಕ್ಕೆ ಒಪ್ಪಿಲ್ಲ. ಮರ್ಯಾದೆ ಹೋದ್ಮೇಲೆ ಇನ್ಯಾಕೆ ಸಂಧಾನ? ಅಂದರೆ ಸ್ಪರ್ಧೆ ಖಚಿತ ಅಂತ ಹೇಳ್ತೀರಿ? ಸ್ಪರ್ಧೆ ಖಚಿತ, ನೂರಕ್ಕೆ ನೂರು ವರ್ಷ ಖಚಿತ, ಗೆಲುವು ಖಚಿತ. ಸೋಲಿಸೋಕ್ಕೆ ಕಾರಣ ಆದರೆ ಇನ್ಯಾರು ಆಗ್ತಾರೆ? ಸೋಲಲೇಬೇಕು ಅವರು. ಯಾರು ನಾವು ಇಲ್ಲಿ ಯಾರು ಗಂಡಸಿಲ್ಲ ಮಂಡ್ಯ ಕ್ಷೇತ್ರದಲ್ಲಿ ಅಂತೇಳಿ ಬೇರೆ ಕ್ಷೇತ್ರದಲ್ಲಿ ಕರ್ಕೊಂಡು ಹಾಕಿರುವಾಗ ನಮ್ಮ ಶಕ್ತಿ ಏನು ತೋರಿಸ್ಲೇಬೇಕಲ್ಲ. ಶತಾಯಗತ ಆಗಿದ್ರೆ ನಿಮ್ಮ ಸ್ಪರ್ಧೆ ಖಚಿತವಾಗಿದೆ ಸರ್? ನೂರಕ್ಕೆ ನೂರು ವರ್ಷ ಸತ್ಯ, ಸ್ಪರ್ಧೆ ಖಚಿತ. ಅದು ಮುಂದಿನ ದಿನಗಳಲ್ಲಿ ಮಂಡ್ಯ ರಾಜಕೀಯ ಇತಿಹಾಸವನ್ನು ತೆರೆದು ನೋಡಿ. ನನ್ನನ್ನ ಸೋಲ್ಸೋದು ಯಾರಿಂದಲೂ ಸಾಧ್ಯವಿಲ್ಲ. ಶ್ರೀನಿವಾಸ್ ಆರೋಪಕ್ಕೆ ರಾಮಚಂದ್ರ ತಿರುಗೇಟು. ಇನ್ನು ಶಾಸಕ ಶ್ರೀನಿವಾಸ್ ಹೇಳಿಕೆಗೆ ಜೆಡಿಎಸ್ ಅಭ್ಯರ್ಥಿ ರಾಮಚಂದ್ರ ತಿರುಗೇಟನ್ನ ಕೊಟ್ಟಿದ್ದಾರೆ. ನನ್ನನ್ನ ಸೋಲ್ಸೋಕ್ ಸಾಧ್ಯ ಇಲ್ಲ, ಜನ ನನ್ನ ಪರ ಇದ್ದಾರೆ, ನಾನು ಕ್ಷೇತ್ರದಲ್ಲಿ ಹರಕೆಯ ಕುರಿಯಲ್ಲ, ನಾನು ಹಣ ಕೊಟ್ಟು ಬಿ ಫಾರಂ ಪಡೆದಿಲ್ಲ ಅಂತ ಗುಡುಗಿದ್ದಾರೆ. ಅವರು ಒಂದು ಸರ್ವೆ ಮಾಡಿಸಿ ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಗೆ ನಾನು ಟಿಕೆಟ್ ಘೋಷಣೆ ಮಾಡ್ತೀನಿ ಅಂತ ಸುಮಾರು ದಿವಸಗಳಿಂದ ಹೇಳ್ತಿದ್ರು. ಹಂಗಾಗಿ ಯಾವುದೇ ಕಾರಣಕ್ಕೂ ನಾವು ಸೀನಿಯರ್ ಟಿಕೆಟ್ ತಪ್ಪಿಸಿಲ್ಲ. ನಾನು ಸೀನಿಯರ್ನವರು ಸುದಾ ಒಂದು ವಾರದಿಂದನೂ ಸುದಾ ಮಾತಾಡಿದ್ವಿ, ನನಗೆ ಟಿಕೆಟ್ ಸಿಕ್ಕಲಿ, ನಿಮಗೆ ಟಿಕೆಟ್ ಸಿಕ್ಕಲಿ, ಇನ್ನೊಬ್ಬ ಕಾರ್ಯಕರ್ತನ ಕೊಡಲಿ, ನಾವೆಲ್ಲ ಒಗ್ಗಟ್ಟಾಗಿ ದುಡಿಯೋಣ ಅಂತ ಮಾತುಕತೆ ಆಡಿದ್ವಿ. ಸರ್, ಈಗಿನ ಕೆಲವು ದಿನಗಳ ಸರ್ವೆ ಪ್ರಕಾರ ಅವರು ಸರ್ವೆ ಮಾಡಿಸಿ ನಮ್ಮ ಈ ಸಂಘಟನೆಯಲ್ಲಿ ನಮ್ಮ ಮಂಡ್ಯ ವಿಧಾನಸಭಾ ಕ್ಷೇತ್ರದಲ್ಲಿ ಸಂಘಟನೆ ಮಾಡಿ ಯಾರು ಜನ ಬೆಂಬಲ ಇದೆ ಅಂತೇಳಿ ಅದು ಗುರುತಿಸಿ ಈ ದಿನ ನಮಗೆ ಟಿಕೆಟ್ ಘೋಷಣೆ ಮಾಡಿದ್ದಾರೆ. ಈ ಬೆಳವಣಿಗೆಗಳ ನಡುವೆ ಸ್ವಾಭಿಮಾನದ ಹೆಸರಲ್ಲಿ ಶಾಸಕ ಎಂ ಶ್ರೀನಿವಾಸ್, ವಿಜಯಾನಂದ, ಶಾಸಕರ ಅಳಿಯ ಯೋಗೇಶ್, ಮಹಾಲಿಂಗೇಗೌಡ ನಾಮಪತ್ರವನ್ನ ಸಲ್ಲಿಸಿದ್ದಾರೆ. ಒಟ್ಟಲ್ಲಿ ಕಳೆದ ಬಾರಿ ಸಂಸದೆ ಸುಮಲತಾ ಸ್ವಾಭಿಮಾನಿ ಅಸ್ತ್ರವನ್ನ ಬಳಸಿ ದಳಪತಿಗಳಿಗೆ ಶಾಕ್ ನೀಡಿದ್ರು. ಈ ಬಾರಿ ಎಂ ಶ್ರೀನಿವಾಸ್ ಕೂಡ ಸ್ವಾಭಿಮಾನದ ಅಸ್ತ್ರವನ್ನ ಬಳಕೆ ಮಾಡೋ ಹೊರಟಿದ್ದಾರೆ. ಸದ್ಯ ಮಂಡ್ಯದಲ್ಲಿ ಎದ್ದಿರುವಂತಹ ಬಂಡಾಯ ಜೆಡಿಎಸ್ಗೆ ಹೊಡೆತ ಕೊಡುವ ಸಾಧ್ಯತೆ ಇದೆ. ನಂದೀಶ್, ನ್ಯೂಸ್ ಫಸ್ಟ್, ಮಂಡ್ಯ. ನ್ಯೂಸ್ ಫಸ್ಟ್, ಪ್ರತಿ ಕ್ಷಣ ನಿಮ್ಮೊಂದಿಗೆ.